ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾವು ಮ್ಯಾನೇಜ್ಮೆಂಟ್ ಆಫ್ ಬ್ಯಾಂಕಿಂಗ್ ಆಪರೇಷನ್ಸ್ ಎನ್ನುವ ಒಂದು ಸಬ್ಜೆಕ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅದು ನಮ್ಮ ಒಂದು ಲೈಫ್ನಲ್ಲಿ ಒಂದು ಡೇ ಟು ಡೇ ಲೈಫಲ್ಲೂ ಕೂಡ ಬ್ಯಾಂಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲನ್ನ ಪ್ಲೇ ಮಾಡ್ತಾ ಹೋಗುತ್ತೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ನೀವು ಬ್ಯಾಂಕಿಗೆ ಹೋಗುವ ಅವಶ್ಯಕತೆನೇ ಇಲ್ಲ ಒಂದು ಅಕೌಂಟ್ ಸ ಅಕೌಂಟನ್ನು ಓಪನ್ ಮಾಡಿದರೆ ಸಾಕು ಒಂದು ಸಾರಿ ನೀವು ಹೋಗ್ಬಿಟ್ಟು ಅದಾದ ನಂತರ ನೀವು ಬ್ಯಾಂಕಿಗೆ ಹೋಗೋ ಅವಶ್ಯಕತೆ ಇಲ್ಲ ಅಷ್ಟು ನಿಮಗೇನಾಗಿದೆ ಡಿಜಿಟಲ್ ಆಗಿ ಈಗ ಬ್ಯಾಂಕಿಂಗ್ ಸರ್ವೀಸು ಕೋರ್ ಬ್ಯಾಂಕಿಂಗ್ ಸರ್ವೀಸ್ ಸ್ಟಾರ್ಟ್ ಆದಾಗಿಂದ ನಾವು ಬ್ಯಾಂಕಿಗೆ ಹೋಗೋ ಅವಶ್ಯಕತೆ ಇಲ್ಲ ಹಲವಾರು ಆ್ಯಪ್ಗಳನ್ನು ಯೂಸ್ ಮಾಡಿ ನಾವು ಶಾಪಿಂಗ್ ಮಾಡ್ಬೋದು ಅಥವಾ ನಾವು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ಗಳನ್ನು ಮಾಡ್ಬೋದು ಬೈಯಿಂಗ್ ಸೆಲ್ಲಿಂಗ್ ಮಾಡ್ಬೋದು ಅಥವಾ ಫಂಡ್ ಟ್ರಾನ್ಸ್ಫರ್ ಎಲ್ಲದೂ ಕೂಡ ನಾವು ಮನೇಲೇ ಕೂತ್ಕೊಂಡ್ಬಿಟ್ಟು ಎ ಟು ಜೆಡ್ ಟ್ರಾನ್ಸಾಕ್ಷನ್ಸ್ಗಳನ್ನು ಮಾಡ್ಬೋದು ಆ ರೀತಿಯಾದಂಥ ಒಂದು ಫೆಸಿಲಿಟಿಗಳು ಕೂಡ ಈಗ ಬ್ಯಾಂಕ್ ನಮಗೆ ಅಪ್ಡೇಟ್ ಮಾಡ್ತದೆ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಆಗ್ತಾ ಇರೋದ್ರಿಂದ ಬ್ಯಾಂಕು ಕಷ್ಟ ಕಸ್ಟಮರ್ಗೆ ತುಂಬ ಈಸಿಯಾಗಿ ಮತ್ತು ಕನ್ವೀನಿಯೆಂಟಾಗಿ ಯಾರು ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾರೆ ಟೆಕ್ನಿಕಲಿ ಲಿಟ್ರೇಟ್ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಇವತ್ತಿನ ದಿನ ನಾನು ಹದಿನಾಲ್ಕನೇ ಸೆಷನನ್ನು ಮಾಡ್ತಾ ಇದ್ದೀನಿ ಈ ಒಂದು ವೀಡಿಯೋ ಮೂಲಕ ಆಲ್ರೆಡಿ ನಾನು ಹದಿಮೂರು ವೀಡಿಯೋಗಳನ್ನು ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕನ್ನು ಇಲ್ಲಿ ಡಿಸ್ಕ್ರಿಪ್ಷನ್ ನಿಮಗೆ ಕೆಳಗಡೆ ಸಿಗುತ್ತೆ ಆ ವೀಡಿಯೋಗಳನ್ನು ಮಿಸ್ ಮಾಡದೆ ನೀವು ಖಂಡಿತವಾಗ್ಲೂ ನೋಡಬೇಕು ಅಂತ ನನ್ನ ಒಂದು ರಿಕ್ವೆಸ್ಟು ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಗಳನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಅವ್ರಿಗೂ ಕೂಡ ನನ್ನ ಒಂದು ವಿಡಿಯೋ ಮೂಲಕ ಅವ್ರಿಗೂ ಕೂಡ ಸ್ವಲ್ಪ ನಾಲೆಡ್ಜ್ ಅಥವಾ ಒಂದು ಅನುಭವ ಅವ್ರಿಗೆ ಸಿಗಲಿ ಅಂತ ನನ್ನ ಒಂದು ಒಪಿನಿಯನ್ನು ಹಾಗೆ ಇಲ್ಲಿ ಇವತ್ತಿನ ದಿನ ಸ್ಪೆಷಲ್ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್ ಅಂತ ಬರುತ್ತೆ ಬಿಫೋರ್ ದ್ಯಾಟ್ ನಾವು ಬ್ಯಾಂಕ್ ಅಂದರೆ ಏನು ಟೈಪ್ಸ್ ಆಫ್ ಬ್ಯಾಂಕ್ಸು ಫ್ಯೂಚರ್ಸ್ ಆಫ್ ಬ್ಯಾಂಕ್ಸು ಅದೇ ರೀತಿ ಇಂಪಾರ್ಟೆನ್ಸು ಬ್ಯಾಂಕರ್ ಅಂದರೆ ಏನು ಕಸ್ಟಮರ್ ಏನು ಮತ್ತು ಅವರಿಬ್ಬರ ಮಧ್ಯೆ ಯಾವ ರೀತಿಯಾದಂಥ ಒಂದು ರಿಲೇಷನ್ಶಿಪ್ ಜನರಲ್ ರಿಲೇಷನ್ಶಿಪ್ ಮತ್ತು ಸ್ಪೆಷಲ್ ರಿಲೇಷನ್ಶಿಪ್ಪು ಇದೆಲ್ಲದನ್ನು ಕೂಡ ನಾನು ಕಂಪ್ಲೀಟಾಗಿ ಇನ್ನೂ ಮತ್ತು ಪ್ರೀವಿಯಸ್ ಸೆಷನಲ್ಲಿ ಕೂಡ ನಾನು ಮೈನರ್ ಅಂದರೆ ಯಾರು ಮೈನರ್ ಅಕೌಂಟ್ ಓಪನ್ ಮಾಡ್ಬೋದಾ ಮಾಡಬಾರ್ದಾ ಅಥವಾ ಮಾಡಬೇಕಂದ್ರೆ ಏನು ಪ್ರೊಸೀಜರು ಏನೇನು ಡಾಕ್ಯುಮೆಂಟ್ಸ್ ಬೇಕು ಇದೆಲ್ಲದರ ಬಗ್ಗೆ ಕಂಪ್ಲೀಟಾಗಿ ನಾನು ವೀಡಿಯೋಗಳ ಮೂಲಕ ನಿಮಗೆ ತಿಳಿಸ್ಕೊಡ್ತಾ ಬಂದಿದ್ದೀನಿ ಇದು ನನ್ನ ಹದಿನಾಲ್ಕನೇ ವೀಡಿಯೋ ಇನ್ನೂ ನಿಮಗೆ ಹಲವಾರು ಅರವತ್ತ್ನಾಲ್ಕು ಸೆಷನ್ಸ್ ಇದೆ ಈ ಒಂದು ಚಾಪ್ಟ್ರಲ್ಲಿ ಅರವತ್ನಾಲ್ಕು ವೀಡಿಯೋಗಳು ನಿಮಗೆ ಕಂಪ್ಲೀಟಾಗಿ ಒಂದು ಪ್ಯಾಕೇಜ್ ಮೂಲಕ ಸಿಗುತ್ತೆ ಬ್ಯಾಂಕಿಂಗ್ ಬಗ್ಗೆ ನಿಮಗೆ ಕಂಪ್ಲೀಟ್ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ನಾಲೆಡ್ಜ್ ಸಿಗೋದ್ರಿಂದ ನೀವು ನೀವೇ ಹೋಗ್ಬಿಟ್ಟು ಬ್ಯಾಂಕಲ್ಲಿ ಈಸಿಯಾಗಿ ಟ್ರೇಡ್ ಮಾಡ್ಬೋದು ಟ್ರಾನ್ಸಾಕ್ಷನ್ಸ್ಗಳನ್ನು ಮಾಡ್ಬೋದು ಹಣವನ್ನು ಪಡಿಬೋದು ಅಥವಾ ಹಣವನ್ನು ಜಮೆ ಮಾಡ್ಬೋದು ಯಾವ ರೀತಿ ಅದೆಲ್ಲದನ್ನೂ ಕೂಡ ನಮಗೆ ಪ್ರಾಕ್ಟಿಕಲ್ ಎಕ್ಸ್ಪೋಸರ್ ಮೂಲಕ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ಯೂಚರಲ್ಲಿ ಯಾವ ರೀತಿ ಚಲನ್ ಇರುತ್ತೆ ಚಲನ್ ಯಾವ ರೀತಿ ಫಿಲ್ ಮಾಡಬೇಕು ಚೆಕ್ ಅಂದರೆ ಏನು ಚೆಕ್ಕಲ್ಲಿ ಯಾವ ರೀತಿ ನಾವು ಬರೀಬೇಕು ಇದೆಲ್ಲದನ್ನು ಕೂಡ ನಿಮಗೆ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾವು ಫಸ್ಟ್ ಮಾಡ್ಯೂಲ್ನಲ್ಲಿ ದಟ್ ಈಸ್ ಫೋರ್ಟೀನ್ ಸೆಷನ್ ಬ್ಯಾಂಕರ್ ಆ್ಯಂಡ್ ಕಸ್ಟಮರ್ನ ಒಂದು ಸಬ್ಜೆ ಚಾಪ್ಟರಲ್ಲಿ ಫೋರ್ಟೀನ್ ಸೆಷನ್ನಲ್ಲಿ ಇದ್ದೀವಿ ಹಾಗೆ ಈ ಒಂದು ಸಬ್ಜೆಕ್ಟನ್ನು ತಿಳ್ಕೊಳ್ಳೋದ್ರಿಂದ ಈ ಸಬ್ಜೆಕ್ಟನ್ನು ಓದೋದ್ರಿಂದ ನಮಗೆ ಬ್ಯಾಂಕು ಬ್ಯಾಂಕಿಂಗ್ ಕಾನ್ಸೆಪ್ಟ್ಸ್ಗಳು ಬ್ಯಾಂಕಿಂಗ್ ಸಿಸ್ಟಮು ಅದೇ ರೀತಿ ಬ್ಯಾಂಕರು ಕಸ್ಟಮರ್ ಇದೆಲ್ಲದರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ತಿಳ್ಕೊಳ್ತಾ ಹೋಗ್ತೀವಿ ಸ್ನೇಹಿತರೆ ಹಾಗೆ ಈ ಸೆಷನನ್ನು ಈ ವಿಡಿಯೋ ನೀವು ಕಂಪ್ಲೀಟಾಗಿ ನೋಡೋದ್ರಿಂದ ಸ್ಪೆಷಲ್ ಟೈಪ್ಸ್ ಆಫ್ ಅಕೌಂಟ್ಸಲ್ಲಿ ಮೈನರ್ ಅಕೌಂಟ್ ಅಂತ ನಾವು ಆಲ್ರೆಡಿ ಪ್ರೀವಿಯಸ್ ವೀಡಿಯೋ ತರ್ಟೀನ್ತ್ ವೀಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ವಿ ನೀವು ವಾಚ್ ಮಾಡಿ ದಯಮಾಡಿ ಹಾಗೆ ಇದು ಫೋರ್ಟೀನ್ತ್ ವೀಡಿಯೋ ಅಂಡರ್ ದಿಸ್ ವಿಡಿಯೋ ಫೋರ್ಟ್ ಸ್ಪೆಷಲ್ ಟೈಪ್ ಆಫ್ ಟೈಪ್ಸ್ ಆಫ್ ಕಸ್ಟಮರಲ್ಲಿ ಒನ್ ಮೋರ್ ಇಂಪಾರ್ಟೆಂಟ್ ಇದೆ ಜಾಯಿಂಟ್ ಅಕೌಂಟ್ ಅಂತೇಳಿ ಜಾಯಿಂಟ್ ಅಕೌಂಟ್ ಅಂದರೆ ಏನು ಜಾಯಿಂಟ್ ಅಕೌಂಟ್ ಯಾರು ಓಪನ್ ಮಾಡ್ಬೋದು ಇದೆಲ್ಲದ್ರ ಬಗ್ಗೆ ಏನೇನು ಪ್ರೊಸೀಜರ್ ಎಲ್ಲದ್ರ ಬಗ್ಗೆ ನಾನು ಈ ವಿಡಿಯೋನ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಕಂಪ್ಲೀಟಾಗಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನೀವು ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ನಿಮಗೆ ಮೊಬೈಲ್ ನಂಬರ್ ಕೊಡ್ತೀನಿ ಬೇಕಾದ್ರೆ ನೀವು ಆ ಕಾಂಟ್ಯಾಕ್ಟ್ ನಂಬರ್ ಮೂಲಕ ಕೂಡ ನೀವು ನಿಮ್ಮ ಡೌಟ್ಸನ್ನು ಕ್ಲಾರಿಫಿಕೇಷನ್ ತಗೊಳ್ಬೋದು ಹಾಗೆ ಅಂಡರ್ಸ್ಟ್ಯಾಂಡ್ ದ ಸ್ಪೆಷಲ್ ಟೈಪ್ಸ್ ಆಫ್ ಕಸ್ಟಮರ್ಸ್ ಜಾಯಿಂಟ್ ಅಕೌಂಟ್ ಪ್ರೋಸ್ ಆ್ಯಂಡ್ ಕಾನ್ಸ್ ಆಫ್ ಜಾಯಿಂಟ್ ಅಕೌಂಟ್ ಆ್ಯಂಡ್ ಪ್ರೊಸೀಜರ್ ಟು ಓಪನ್ ಜಾಯಿಂಟ್ ಅಕೌಂಟ್ ಅಡ್ವಾಂಟೇಜಸ್ ಏನಿದೆ ಡಿಸ್ಅಡ್ವಾಂಟೇಜ್ ಏನಿದೆ ಒಂದು ಜಾಯಿಂಟ್ ಅಕೌಂಟನ್ನು ಓಪನ್ ಮಾಡೋದ್ರಿಂದ ಹಾಗೆ ಇಲ್ಲಿ ನಾವು ಏನು ಪ್ರೊಸೀಜರ್ ಇದೆ ಜಾಯಿಂಟ್ ಅಕೌಂಟ್ ಓಪನ್ ಮಾಡಕ್ಕೆ ಇದೆಲ್ಲದನ್ನು ಕೂಡ ನಾವು ಇಲ್ಲಿ ತಿಳಿತಾ ಹೋಗ್ತೀವಿ ಸ್ನೇಹಿತರೆ ಜಾಯಿಂಟ್ ಅಕೌಂಟ್ ಅಥವಾ ಜಾಯಿಂಟ್ ಬ್ಯಾಂಕ್ ಅಕೌಂಟ್ ಅಂತ ಕೂಡ ನಾವು ಇಲ್ಲಿ ಕರಿಬೋದು ಹಾಗಾದರೆ ಈ ಜಾಯಿಂಟ್ ಅಕೌಂಟ್ ಈಸ್ ಅ ಟೈಪ್ ಆಫ್ ಬ್ಯಾಂಕ್ ಅಕೌಂಟ್ ವಿಚ್ ಅಲೋಸ್ ಮೋರ್ ದ್ಯಾನ್ ಒನ್ ಪರ್ಸನ್ ಟು ಓನ್ ಆಪರೇಟ್ ಆ್ಯಂಡ್ ಮ್ಯಾನೇಜ್ ಇಟ್ a joint account is a simple way to keep track of our, your and your family finances with a joint account all account holders are allowed to view transactions carry out transactions hold a debit card and pay money in in indian banking account or indian bank account savings account documents required offer the option to open joint account

ಈ ಅಕೌಂಟನ್ನು ಓಪನ್ ಮಾಡೋದ್ರ ಮೂಲಕ ಏನು ಮಾಡ್ಬೋದು ಯಾರೇ ಬಂದ್ಬಿಟ್ಟು ಟ್ರಾನ್ಸಾಕ್ಷನ್ಸನ್ನು ಆಪರೇಟ್ ಮಾಡ್ಬೋದು ಆ ಜಾಯಿಂಟ್ ಅಕೌಂಟ್ ಓಡ್ರಸಲ್ಲಿ ಈಗ ಇಬ್ಬರು ಇದ್ದೀವಿ ಬ್ರದರ್ಸ್ ಅಂತಂದ್ರೆ ಅಥವಾ ಹಸ್ಬೆಂಡ್ ಹಸ್ಬೆಂಡ್ ಆ್ಯಂಡ್ ವೈಫ್ ಇದೀವಿ ಅಂತಂದರೆ ಗಂಡ ಹೆಂಡ್ತಿ ಇಬ್ಬರು ಸೇರಿ ಒಂದು ಅಕೌಂಟನ್ನು ಓಪನ್ ಮಾಡ್ಬೋದು ಅಥವಾ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ ಅಥವಾ ಫಾದರ್ ಸನ್ನು ಈ ರೀತಿಯಾಗಿ ಏನು ಮಾಡ್ಬೋದು ಒಂದು ಜಾಯಿಂಟ್ ಅಕೌಂಟನ್ನು ಓಪನ್ ಮಾಡಿ ಅವರು ಟ್ರಾನ್ಸಾಕ್ಷನ್ಸನ್ನು ಮಾಡ್ಬೋದು ಯಾರಾದರೂ ಮಾಡ್ಬೋದು ಅಥವಾ ಎಲ್ಲರ ಪರವಾಗಿ ಒಬ್ಬರು ಟ್ರಾನ್ಸಾಕ್ಷನ್ಸ್ಗಳನ್ನು ಮಾಡ್ಬೋದು ಎಲ್ಲರೂ ಕೂಡ ಅಕೌಂಟನ್ನು ವ್ಯೂ ಮಾಡ್ಬೋದು ವಾಚ್ ಮಾಡ್ಬೋದು ಡೆಬಿಟ್ ಕಾರ್ಡನ್ನು ಪಡಿಬೋದು ಅವ್ರ ಟ್ರಾನ್ಸಾಕ್ಷನ್ಸ್ಗಳನ್ನು ಕೂಡ ಮಾಡ್ಬೋದು ಫ್ಯೂಚರಲ್ಲಿ ಚೆಕ್ ಬುಕ್ ಪಡಿಬೋದು ಚೆಕ್ ಮೂಲಕ ಒಬ್ಬರಾದರೂ ಸೈನ್ ಮಾಡಿ ಏನಾದರೂ ಪೇಮೆಂಟನ್ನು ಮಾಡ್ಬೋದು ಅಥವಾ ಎಲ್ಲರೂ ಸೈನ್ ಮಾಡಿ ಕೂಡ ಟ್ರಾನ್ಸಾಕ್ಷನ್ಸನ್ನು ಮಾಡ್ಬೋದು ನೀವು ಅಕೌಂಟ್ ಓಪನ್ ಮಾಡುವಾಗ ಯಾರಿಗೆ ಪವರ್ಸ್ ಅಂತ ಕೊಟ್ಟಿರ್ತೀರ ಟ್ರಾನ್ಸಾಕ್ಷನ್ಸ್ ಮಾಡೋದಕ್ಕೆ ಅವರು ಫ್ಯೂಚರಲ್ಲಿ ಟ್ರಾನ್ಸಾಕ್ಷನ್ಸನ್ನು ಕೂಡ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸನ್ನು ಮಾಡ್ಬೋದು ಹಾಗೆ ಇಲ್ಲಿ ಟೈಪ್ಸ್ ಆಫ್ ಜಾಯಿಂಟ್ ಅಕೌಂಟ್ಸ್ ಜಾಯಿಂಟ್ ಅಕೌಂಟ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಜಾಯಿಂಟ್ ಅಕೌಂಟ್ಗಳನ್ನು ನಾವು ಇಲ್ಲಿ ಓಪನ್ ಮಾಡ್ಬೋದು ಫಸ್ಟ್ ಒನ್ ಜಾಯಿಂಟ್ ಅಂತ ಕರೀತಾರೆ ಸೆಕೆಂಡ್ ಒನ್ ಜಾಯಿಂಟ್ ಆರ್ ಸರ್ವೈವರ್ ಅಂತೇಳಿ ಕರೀತಾರೆ ಫಸ್ಟ್ ಓಲ್ಡರ್ ಆರ್ ಸರ್ವೈವರ್ ಐದರ್ ಆರ್ ಸರ್ವೈವರ್ ಎನಿ ಒನ್ ಆರ್ ಸರ್ವೈವರ್ ಗೊತ್ತಾಗ್ತದೆ ಇಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಕ್ ಅಕೌಂಟ್ಸ್ಗಳನ್ನು ನೀವು ಜಾಯಿಂಟ್ ಅಕೌಂಟಲ್ಲಿ ಓಪನ್ ಮಾಡ್ಬೋದು ಜಾಯಿಂಟ್ ಅಕೌಂಟ್ ಅನ್ನೋದು ಸ್ಪೆಷಲ್ ಟೈಪ್ಸ್ ಆಫ್ ಅಕೌಂಟ್ಸಲ್ಲಿ ನಾವು ನೋಡ್ಬೋದು ಈ ಒಂದು ಸಿಲೆಬಸ್ ಪ್ರಕಾರ ಹೋದರೆ ಫಸ್ಟ್ ಅಕೌಂಟ್ ಈಸ್ ಜಾಯಿಂಟ್ ದ ಅಕೌಂಟ್ ಕ್ಯಾನ್ ಬಿ ಆಪರೇಟೆಡ್ ಬೈ ದ ಸೈನ್ಸ್ ಆಫ್ ಆಲ್ ದ ಅಕೌಂಟ್ ಹೋಲ್ಡರ್ಸ್ ಇಫ್ ಎನಿ ಒನ್ ಆಫ್ ದ ಅಕೌಂಟ್ ಹೋಲ್ಡರ್ ಡೈಸ್ ದ ಅಕೌಂಟ್ ಕೆ ನಾಟ್ ಬಿ ಕಂಟಿನ್ಯೂಡ್ ಫರ್ದರ್ ಎನಿ ಮೋರ್ ಆ್ಯಂಡ್ ನೀಡ್ಸ್ ಟು ಬಿ ಕ್ಲೋಸ್ಡ್ ಇಮಿಡಿಯೇಟ್ಲಿ ದ ಪ್ರೊಸೀಡ್ಸ್ ಆಫ್ ದ ಅಕೌಂಟ್ ವಿಲ್ ಬಿ ಗಿವನ್ ಟು ದ ಸರ್ವೈವಿಂಗ್ ಅಕೌಂಟ್ ಹೋಲ್ಡರ್ಸ್ ಇಲ್ಲೇನಾಗುತ್ತೆ ಜಾಯಿಂಟ್ ಅಂತಂದರೆ ಇಬ್ಬರು ಅಥವಾ ಮೂರು ಜನ ನಾಲ್ಕು ಜನ ಸೇರಿ ಅಕೌಂಟನ್ನು ಓಪನ್ ಮಾಡ್ಬೋದು ಬಟ್ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೆ ಎಲ್ಲರ ಒಂದು ಕನ್ಸೆಂಟ್ ಇರಬೇಕು ಎಲ್ಲರ ಸಿಗ್ನೇಚರ್ ಆಗಿರಬೇಕು ಚೆಕ್ ಮೇಲೆ ಅಥವಾ ಎಲ್ಲರೂ ಕೂಡ ಡೆಪಾಸಿಟ್ ಮಾಡ್ಬೋದು ಇಲ್ಲಿ ಈ ಥರ ಒಂದು ಸಿಚುವೇಷನ್ಸಲ್ಲಿ ಯಾರಾದರೂ ಒಬ್ಬರು ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ ಈಗ ಮೂರು ಜನ ಇರ್ತಾರೆ ಒಬ್ಬರು ಯಾರಾದರೂ ತೀರ್ಕೊಂಡಿದ್ದಾರೆ ಅಂತಂದರೆ ಅಕೌಂಟ್ ಇಮಿಡಿಯೇಟಾಗಿ ಕ್ಲೋಸ್ ಆಗಬೇಕು ಉಳಿದಿರೋ ಅಮೌಂಟ್ ಏನಾಗುತ್ತೆ ರಿಮೇನಿಂಗ್ ಅಕೌಂಟ್ ಹೋಲ್ಡರ್ಸ್ಗಳಿಗೆ ಬರ್ಬೋದು ಅಥವಾ ಡೆತ್ ಆಗಿರೋಂಥ ಅಕೌಂಟ್ ಹೋಲ್ಡರ್ ಯಾರಿದ್ದಾರೆ ಅವರ ಪ ಯಾರಾದರೂ ಲೀಗಲ್ ಏರ್ಸ್ ಇದ್ದರೆ ಮಗ ಅಥವಾ ಯಾರಾದರೂ ಹೆಂಡತಿ ಅವರು ಇದ್ದರೆ ಅವರಿಗೆ ಅದು ಅವ್ರ ಪಾರ್ಟ್ ಆಫ್ ಅಮೌಂಟ್ ಅವರಿಗೆ ಜಾಯಿನ್ ಜಮೆ ಆಗುವಂಥ ಸಾಧ್ಯತೆಗಳು ಇರುತ್ತೆ ನೆಕ್ಸ್ಟ್ ಜಾಯಿಂಟ್ ಆರ್ ಸರ್ವೈವರ್ ಜಾಯಿಂಟ್ ಆರ್ ಸರ್ವೈವರ್ ಅನ್ನೋದು ಕೂಡ ಇದು ಒನ್ ಟೈಪ್ ಆಫ್ ಜಾಯಿಂಟ್ ಅಕೌಂಟ್ ದ ಅಕೌಂಟ್ ಕ್ಯಾನ್ ಬಿ ಆಪರೇಟೆಡ್ ಬೈ ದ ಸೈನ್ಸ್ ಆಫ್ ಆಲ್ ದ ಅಕೌಂಟ್ ಹೋಲ್ಡರ್ಸ್ ಇಫ್ ಎನಿ ಆಫ್ ದ ಅಕೌಂಟ್ ಹೋಲ್ಡರ್ಸ್ ಡೈಸ್ ದ ಅಕೌಂಟ್ ಕ್ಯಾನ್ ಬಿ ಕಂಟಿನ್ಯೂಡ್ ಆ್ಯಂಡ್ ಆಪರೇಟೆಡ್ ಫರ್ದರ್ ಬೈ ದ ಸರ್ವೈವಿಂಗ್ ಅಕೌಂಟ್ ಹೋಲ್ಡರ್ಸ್ ಇಲ್ಲೇನಾಗುತ್ತೆ ಈ ಮೂರು ಜನ ಏನಾದರೂ ಜಾಯಿನ್ ಆಗಿರ್ತಾರೆ ಒಂದು ಜಾಯಿಂಟ್ ಅಕೌಂಟನ್ನು ಓಪನ್ ಮಾಡಿರ್ತಾರೆ ಜಾಯಿಂಟ್ ಆರ್ ಸರ್ವೈವರ್ ಅಲ್ಲಿ ಫಾರ್ ಎಕ್ಸಾಂಪಲ್ ಒಬ್ಬರು ಡೆತ್ ಆದರು ಪ್ರೀವಿಯಸ್ ಕೇಸಲ್ಲಿ ಕೂಡ ಜಾಯಿಂಟ್ ಅಕೌಂಟ್ ಜಾಯಿಂಟಲ್ಲೂ ಕೂಡ ಡೆತ್ ಆಗಿದ್ರು ಇಲ್ಲಿ ಡೆತ್ ಆಗ್ತಾರೆ ಅವರು ಬಿಟ್ಟು ಬೇರೆಯವರು ಕೂಡ ಯಾರಿರ್ತಾರೆ ಅವರು ಇದು ಕಂಟಿನ್ಯೂ ಮಾಡ್ಬೋದು ಅದಕ್ಕೆ ಜಾಯಿಂಟ್ ಆರ್ ಸರ್ವೈವರ್ ಅಂದರೆ ಯಾರಾದರೂ ಒಬ್ಬ ಹತ್ರರು ಕೂಡ ಉಳಿದವರು ಕೂಡ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಅಕೌಂಟ್ ಕ್ಲೋಸ್ ಏನು ಕಂಪಲ್ಸರಿ ಇಲ್ಲ ನೆಕ್ಸ್ಟ್ ಫಸ್ಟ್ ಓಲ್ಡರ್ ಆರ್ ಸರ್ವೈವರ್ ಅಕೌಂಟ್ ಹ್ಯಾಸ್ ಟು ಬಿ ಆಪರೇಟೆಡ್ ಓನ್ಲಿ ಬೈ ದ ಫಸ್ಟ್ ಓಲ್ಡರ್ ಟಿಲ್ ದ ಟೈಮ್ ಇ ಆರ್ ಶಿ ಈಸ್ ಅಲೈವ್ ದ ಅದರ್ ಹೋಲ್ಡರ್ಸ್ ಕ್ಯಾನ್ ಟ್ರಾನ್ಸಾಕ್ಟ್ ಓನ್ಲಿ ಆಫ್ಟರ್ ದ ಡೆತ್ ಆಫ್ ದ ಫಸ್ಟ್ ಓಲ್ಡರ್ ಇಲ್ಲೇನಾಗುತ್ತೆ ಅಪ್ಪ ಇರ್ತಾರೆ ಒಂದು ಇಬ್ಬರು ಜನ ಮೂರು ಜನ ಮಕ್ಳು ಇರ್ತಾರೆ ಅಂತಂದ್ರೆ ನಾಲ್ಕು ಜನ ಸೇರಿ ಅಪ್ಪ ಮತ್ತು ಮೂರು ಜನ ನಾಲ್ಕು ಮೂರು ಮಕ್ಕಳು ಅಲ್ಲಿ ನಾಲ್ಕು ಜನ ಸೇರಿ ಗಂಡು ಮಕ್ಕಳು ನಾಲ್ಕು ಜನ ಸೇರಿ ಒಂದು ಅಕೌಂಟನ್ನು ಓಪನ್ ಮಾಡ್ತಾರೆ ಜಾಯಿಂಟ್ ಅಕೌಂಟ್ ಯಾವುದೊಂದು ಒಂದು ಬಿಸ್ನೆಸ್ ಇರುತ್ತೆ ಏನೋ ಒಂದವ್ರದ್ದು ಟ್ರಾನ್ಸಾಕ್ಷನ್ಸ್ ಇರುತ್ತೆ ಈಗ ಅವ್ಲು ಏನು ಕೊಟ್ಟಿರ್ತಾರೆ ಫಸ್ಟ್ ಓಲ್ಡರ್ ಆರ್ ಸರ್ವೈವರ್ ಫಸ್ಟ್ ಓಲ್ಡರ್ ಅಂದರೆ ಯಾರು ಫಸ್ಟ್ ಓಲ್ಡರ್ ಇರ್ತಾರಲ್ವಾ ಅಂದರೆ ಈಗ ತಂದೆಯೇ ಫಸ್ಟ್ ಓಲ್ಡರ್ ಅಂತ ಏನಾದರೂ ಅಲ್ಲಿ ಮೆನ್ಷನ್ ಮಾಡಿದರೆ ಅಕೌಂಟ್ ಓಪನ್ ಮಾಡುವಾಗ ರಿಮೈನಿಂಗ್ ಮೂರು ಜನ ಮಕ್ಕಳು ಸರ್ವೈವರ್ ಅಂತ ಬರುತ್ತೆ ಹಾಗಾದರೆ ಫಸ್ಟ್ ಓಲ್ಡರ್ ಅವ್ರು ಬದುಕಿರೋವರೆಗೂ ಕೂಡ ಅವರೇ ಟ್ರಾನ್ಸಾಕ್ಷನ್ಸನ್ನು ಮಾಡಬೇಕು ಬೇರೆ ಯಾರೂ ಕೂಡ ಅದು ಪವರ್ಸ್ ಇರಲ್ಲ ಅಕೌಂಟನ್ನು ಟ್ರಾನ್ಸಾಕ್ಟ್ ಮಾಡೋಕ್ಕೆ ಅಕೌಂಟ್ಸಲ್ಲಿ ಅದೇ ರೀತಿ ಅವರೇನಾದರೂ ಡೆತ್ ಆದರೆ ಮಾತ್ರ ಅವು ಬೇರೆಯವ್ರಿಗೆ ಅಲ್ಲಿ ಸರ್ವೈವರ್ ಆಗಿರ್ತಾರೆ ನೆಕ್ಸ್ಟ್ ನಿಮ್ಮ ಮೂರು ಜನ ಮಕ್ಳು ಇರ್ತಾರಲ್ಲ ಅವ್ರಿಗೆ ಅದು ಅಕೌಂಟು ಪವರ್ಸು ಟ್ರಾನ್ಸ್ಫರ್ ಆಗುತ್ತೆ ಗೊತ್ತಾಗ್ತೀನಿ ಐದರ್ ಆರ್ ಸರ್ವೈವರ್ ಐದರ್ ಆರ್ ಸರ್ವೈವರ್ ಮೀನ್ಸ್ ದೇರ್ ಆರ್ ಓನ್ಲಿ ಟೂ ಅಕೌಂಟ್ ಹೋಲ್ಡರ್ಸ್ ಇನ್ ದ ಟೈಪ್ ಆಫ್ ಅಕೌಂಟ್ ಅಕೌಂಟ್ ಕ್ಯಾನ್ ಬಿ ಆಪರೇಟೆಡ್ ಬೈ ಎನಿ ಒನ್ ಆಫ್ ದೀಸ್ ಟೂ ಅಕೌಂಟ್ ಹೋಲ್ಡರ್ಸ್ ಐದರ್ ಆರ್ ಸರ್ವೈವರ್ ಅಂದರೆ ಈಗ ಹಸ್ಬೆಂಡ್ ಆ್ಯಂಡ್ ವೈಫು ಅಥವಾ ಬ್ರದರ್ ಆ್ಯಂಡ್ ಸಿಸ್ಟರು ಅಥವಾ ಬ್ರದರ್ ಆ್ಯಂಡ್ ಬ್ರದರ್ ಇನ್ನಿಬ್ಬರು ಇಬ್ಬರು ಸೇರಿ ಅಥವಾ ಅಪ್ಪ ಮಗ ಈ ರೀತಿಯಾಗಿ ಒಂದು ಪಾರ್ಟ್ನರ್ಸು ಈ ರೀತಿ ಒಂದು ಅಕೌಂಟನ್ನು ಜಾಯಿಂಟ್ ಅಕೌಂಟನ್ನು ಓಪನ್ ಮಾಡ್ಬೋದು ಐದಾರ ಆರ್ ಸರ್ವೈವರ್ ಅಂದರೆ ದೇರ್ ಆರ್ ಓನ್ಲಿ ಟೂ ಅಕೌಂಟ್ ಹೋಲ್ಡರ್ಸ್ ಇಬ್ಬರು ಮಾತ್ರ ಇರ್ತಾರೆ ಇಬ್ಬರಲ್ಲಿ ಯಾರಾದರೂ ಕೂಡ ಒಬ್ಬರು ಅಪ್ ಆಪ್ರೇಟು ಮಾಡ್ಬೋದು ಎನಿ ಒನ್ ಆರ್ ಸರ್ವೈವರ್ ಅಂತ ಲಾಸ್ಟ್ ಒನ್ ಲಾಸ್ಟ್ ಟೈಪ್ ಆಫ್ ಅಕೌಂಟ್ ದೇರ್ ಕ್ಯಾನ್ ಬಿ ಮೋರ್ ದ್ಯಾನ್ ಒನ್ ಅಕೌಂಟ್ ಹೋಲ್ಡರ್ಸ್ ಇನ್ ದ ಟೈಪ್ ಆಫ್ ಇನ್ ದಿಸ್ ಟೈಪ್ ಆಫ್ ಅಕೌಂಟ್ ಅಕೌಂಟ್ ಕ್ಯಾನ್ ಬಿ ಆಪ್ರೇಟೆಡ್ ಬೈ ಎನಿ ಆಫ್ ದೀಸ್ ಅಕೌಂಟ್ ಹೋಲ್ಡರ್ಸ್ ಈಗ ಇಬ್ಬರು ಇರ್ತಾರೆ ಅಂತಂದರೆ ಇಬ್ಬರಲ್ಲಿ ಯಾರಾದರೂ ಕೂಡ ಆಪ್ರೇಟನ್ನು ಮಾಡ್ಬೋದು ಇಬ್ಬರಲ್ಲಿ ಯಾರೋ ಒಬ್ಬರು ಕೂಡ ಆಪ್ರೇಟ್ ಮಾಡ್ಬೋದು ಗೊತ್ತಾಗ್ತಿದಿನ ಈಗ ಗಂಡ ಹೆಂಡ್ತಿ ಇದ್ದಾರೆ ಇಬ್ಬರು ಸೇರಿ ಜಾಯಿಂಟ್ ಅಕೌಂಟ್ ಓಪನ್ ಮಾಡಿದ್ದಾರೆ ಆ ಅಕೌಂಟನ್ನು ಇದರ ಗಂಡನಾದರೂ ಆಪ್ರೇಟ್ ಮಾಡ್ಬೋದು ಆರ್ ಹೆಂಡ್ತಿನಾದರೂ ಆಪ್ರೇಟ್ ಮಾಡ್ಬೋದು ಅದಕ್ಕೆ ಚೆಕ್ ಬುಕ್ ಸಿಗುತ್ತೆ ಎ ಟಿ ಎಮ್ ಕಾರ್ಡ್ ಸಿಗುತ್ತೆ ಈ ಥರ ಫೆಸಿಲಿಟೀಸ್ಗಳು ಕೂಡ ಇಲ್ಲಿ ಬ್ಯಾಂಕರು ಕಸ್ಟಮರ್ಗೆ ನೀಡ್ತಾ ಹೋಗ್ತಾನೆ ಇಲ್ಲಿ ಜಾಯಿಂಟ್ ಅಕೌಂಟಲ್ಲಿ ಕೂಡ ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡಿದ್ರೆ ಪ್ರೋಸ್ ಆ್ಯಂಡ್ ಕಾನ್ಸ್ ಆಫ್ ಆರ್ ಅಡ್ವಾ ಪ್ರೋಝ್ ಅಂದರೆ ಅಡ್ವಾಂಟೇಜ್ ಅಂತ ಕರೀತಾರೆ ಕಾನ್ಸ್ ಅಂತ ಅಂದರೆ ಡಿಸ್ಅಡ್ವಾಂಟೇಜ್ ಅಂತ ಕರೀತಾರೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಂತ ಕೇಳೋ ಬದಲಾಗಿ ಎಕ್ಸಾಮಲ್ಲಿ ನಿಮಗೆ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ಕೇಳಿದ್ರು ಕಿನಾನ ಸಿನಾನಿಮ್ಸ್ ವರ್ಡ್ಸು ಏನಪ್ಪ ಅಂದರೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಬದಲಾಗಿ ಈ ಥರ ಕೇಳ್ತಾರೆ ಅದಕ್ಕೆ ನೀವು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜನ್ನು ಬರೀಬೇಕು ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ಕೇಳಿದ್ರು ಕೂಡ ಇದೇ ಆನ್ಸರನ್ನು ಬರೀಬೇಕು ಈಸಿ ಆ ಅಕ್ಸೆಸ್ ಟು ಫಂಡ್ಸ್ ಇಲ್ಲಿ ಈಕ್ವಲ್ ಅಕ್ಸೆಸ್ ಟು ಫಂಡ್ಸ್ ಫಸ್ಟ್ ಒನ್ ಈಕ್ವಲ್ ಅಕ್ಸೆಸ್ ಟು ಫಂಡ್ಸ್ ಅಂತ ಹೇಳ್ತಾರೆ ಏನು ಫಂಡ್ ಇರುತ್ತೆ ಅದನ್ನು ಈಕ್ವಲ್ ಆಗಿ ಕೂಡ ಅವರು ಜಾ ಟ್ರೀಟ್ ಮಾಡ್ಬೋದು ಅಥವಾ ಈ ಇಬ್ಬರಿಗೂ ಕೂಡ ಅದು ರೈಟ್ಸ್ ಇರುತ್ತೆ ಯಾರೋ ಇರ್ತಾರೆ ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ ಇಬ್ಬರು ಅಥವಾ ಮೂರು ಜನ ಇದ್ದಾರೆ ಮೂರು ಜನಕ್ಕೂ ಕೂಡ ಈಕ್ವಲ್ ಅಕ್ಸೆಸ್ ಮಾಡುವಂಥ ಪವರ್ಸ್ ಇರುತ್ತೆ ಫಂಡ್ಸ್ಗಳನ್ನು ಈಸಿ ಟು ಮ್ಯಾನೇಜ್ ಶೇರ್ಡ್ ಟ್ರಾನ್ಸಾಕ್ಷನ್ ಆ ಟ್ರಾನ್ಸಾಕ್ಷನ್ಸ್ ಏನು ಮಾಡಿರ್ತಾರೆ ಅದನ್ನ ಅವರು ಈಸಿಯಾಗಿ ಅವರು ಮ್ಯಾನೇಜ್ ಮಾಡ್ಕೊಳ್ಬೋದು ಅಥವಾ ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ಬೋದು ಹೆಲ್ಪ್ ಟು ಮ್ಯಾನೇಜ್ ಡೈಲಿ ಎಕ್ಸ್ಪೆನ್ಸಸ್ ಎಫೆಕ್ಟಿವ್ಲಿ ಒಂದು ಮನೆಯಲ್ಲಿ ಓಪನ್ ಮಾಡಿದರೆ ಜಾಯಿಂಟ್ ಅಕೌಂಟ್ ಅಥವಾ ಒಂದು ಬಿಸ್ನೆಸ್ ಅಲ್ಲಿ ಅಂದರೆ ಅವರು ಎಕ್ಸ್ಪೆನ್ಸಸ್ಸನ್ನು ಕರೆಕ್ಟಾಗಿ ಒಂದೇ ಕಡೆ ಮ್ಯಾನೇಜ್ ಮಾಡಿಬಿಟ್ಟು ಇಷ್ಟು ಖರ್ಚಾಗಿದೆ ಇವತ್ತು ಇಷ್ಟು ಇನ್ಕಮ್ ಬಂದಿದೆ ಅಂತ ತೋರಿಸ್ಕೊಳ್ಬೋದು ಈಸಿ ಆಗುತ್ತೆ ಮೆನಿ ಬ್ಯಾಂಕ್ಸ್ ಆಫರ್ಸ್ ಅಡಿಷ್ನಲ್ ಬೆನಿಫಿಟ್ಸ್ ಆನ್ ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ ಎಕ್ಸಾಂಪಲ್ ಡೆಬಿಟ್ ಕಾರ್ಡ್ಸ್ ಅಂಡ್ ಚೆಕ್ ಬುಕ್ ಟು ಎವರಿ ಅಕೌಂಟ್ ಓಲ್ಡರ್ಸ್ ಇಲ್ಲಿ ಕೆಲವೊಂದು ಬ್ಯಾಂಕ್ಸಲ್ಲಿ ಅಟ್ರಾಕ್ಟ್ ಮಾಡೋದಕ್ಕೆ ಏನು ಅಂತಂದ್ರೆ ಅಕೌಂಟ್ ಹೋಲ್ಡರ್ ಒಂದು ನಾಲ್ಕು ಜನ ಇದಾರೆ ಅಥ್ವಾ ಇಬ್ಬರು ಇದಾರೆ ಮೂರು ಜನ ಇದರಂದ್ರೆ ಮೂರು ಜನಕ್ಕೂ ಕೂಡ ಪಾಸ್ಬುಕ್ ಕೊಡ್ತಾರೆ ಮೂರು ಜನಕ್ಕೂ ಕೂಡ ಒಂದು ಚೆಕ್ ಬುಕ್ ಫೆಸಿಲಿಟೀಸ್ ಎ ಟಿ ಎಂ ಕಾರ್ಡ್ ಮೂರು ಜನಕ್ಕೆ ಸಪ್ರೇಟ್ ಸಪ್ರೇಟ್ ಕೊಡ್ತಾರೆ ಅವರು ಅವರು ಅಕೌಂಟ್ ಅಲ್ಲಿ ಅವರು ಟ್ರಾನ್ಸಾಕ್ಷನ್ ಮಾಡ್ಬೋದು ಗೊತ್ತಾಗ್ತಿದೆ ಯು ಕ್ಯಾನ್ ಅಚೀವ್ ಯುವರ್ ಫೈನಾನ್ಷಿಯಲ್ ಗೋಲ್ಸ್ ಟುಗೆದರ್ ಎಲ್ಲರೂ ಸೇರ್ಕಂಡು ಈಗ ಮನೆಯಲ್ಲಿ ಎಲ್ಲ ಅಂತಂದ್ರೆ ಎಲ್ಲರೂ ಒಂದು ಫೈನಾನ್ಷಿಯಲ್ ಏನು ಗೋಲ್ ಇರುತ್ತೆ ಅವ್ರದ್ದು ಅಥವಾ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದಾರೆ ಅಂತಂದ್ರೆ ಆ ಬಿಸ್ನೆಸ್ ಗೋಲ್ ಅನ್ನು ಅವ್ರು ಈಸಿಯಾಗಿ ಅಚೀವ್ಮೆಂಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಮತ್ತೆ ಯಾರ ಅಕೌಂಟ್ ಆ ಅಕೌಂಟನ್ನು ಎಲ್ಲರೂ ಕೂಡ ವ್ಯೂವ್ ಮಾಡೋದ್ರಿಂದ ಎಲ್ಲೇ ಅಲ್ಲಿ ಮಿಸ್ಯೂಸ್ ಆಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ

ಆಪ್ರೇಟ್ ಮಾಡುವಂಥ ಸಾಧ್ಯತೆಗಳು ಅಥವಾ ಚಾನ್ಸಸ್ ಅಥವಾ ಫೆಸಿಲಿಟೀಸು ಕೂಡ ಬ್ಯಾಂಕರ್ಸು ಕೊಡ್ತಾರೆ ಇನ್ನು ಕಾನ್ಸಾ ಅಥವಾ ಡಿಸ್ಅಡ್ವಾಂಟೇಜಸ್ ಆಫ್ ಜಾಯಿಂಟ್ ಅಕೌಂಟ್ ಅಕೌಂಟ್ ಅಂತ ಏನಾದರೂ ಎಕ್ಸಾಂಪಲ್ ಕೇಳಿದರು ಫೈವ್ ಮರ್ಸ್ಗೆ ಟೆನ್ ಮರ್ಸ್ಗೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಈ ಪಾಯಿಂಟ್ಸ್ಗಳನ್ನು ಬರೆದು ನೀವು ಓನಾಗಿ ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಿದ್ರು ಸಾಕು ಇಫ್ ಎನಿ ಅಕೌಂಟ್ ಹೋಲ್ಡರ್ ಯೂಸಸ್ ಆಲ್ ದ ಮನಿ ಅದರ್ಸ್ ಹ್ಯಾವ್ ನೋ ಚಾನ್ಸ್ ಟು ರೆಕವರ್ ಇಟ್ ಈಗ ಫಾರ್ ಎಕ್ಸಾಂಪಲ್ ಈ ಮೂರು ಜನ ಇದ್ದಾರೆ ಅಣ್ಣ ತಮ್ಮ ಒಬ್ಬರು ತಗೊಂಡ್ಬಿಟ್ಟು ಏನು ಮಾಡ್ತಿರ್ತಾರೆ ಯೂಸ್ ಮಾಡ್ತಿರ್ತಾರೆ ಮಿಸ್ ಯೂಸ್ ಮಾಡ್ತಿರ್ತಾರೆ ಅವರು ಬೇರೆ ಬೇರೆ ತಮ್ಮ ಪರ್ಸ್ನಲ್ ಯೂಸಿಗೆಲ್ಲ ಅಂಥ ಟೈಮಲ್ಲಿ ಅದನ್ನು ರೆಕವರ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಅದು ಅವರು ಅಕೌಂಟ್ ಓಪನ್ ಮಾಡುವಾಗ ಯಾರಾದರೂ ಆಪರೇಟ್ ಮಾಡಬೇಕಂತ ಮಾಡ್ಬೋದು ಅಂತ ಕೊಟ್ಟಿದ್ದರೆ ಆವಾಗ ಎಲ್ಲರಿಗೂ ಈಕ್ವಲ್ ರೈಟ್ಸ್ ಇರೋದ್ರಿಂದ ಅವನು ಯೂಸ್ ಮಾಡುವಂಥ ಸಾಧ್ಯತೆ ಬಟ್ ರೆಕವರಿಗೆ ಬ್ಯಾಂಕಿಗೆ ಕೇಳೋಕ್ಕಾಗಲ್ಲ ಇವರೇ ರೆಕವರಿ ಮಾಡಬೇಕಾಗುತ್ತೆ ರಿಮೇನಿಂಗ್ ಯಾರು ಇರ್ತಾರೆ ಅವರ ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ ನೆಕ್ಸ್ಟ್ ಫೈನಾನ್ಷಿಯಲ್ ಕಂಡೀಷನ್ ಆಫ್ ಒನ್ ಹೋಲ್ಡರ್ ಆ್ಯಸ್ ಆ್ಯನ್ ಇಂಪ್ಯಾಕ್ಟ್ ಆನ್ ಅದರ್ ಆ್ಯಂಡ್ ಅದರ್ ಹೋಲ್ಡರ್ಸಿನ ಜಾಯಿಂಟ್ ಅಕೌಂಟ್ ಈಗ ಇಬ್ಬರು ಇದ್ದಾರೆ ತಮ್ಮ ಅಂತಂದ್ರೆ ಒಬ್ಬರು ಫೈನಾನ್ಷಿಯಲ್ ಚೆನ್ನಾಗಿದ್ದಾರೆ ಅವ್ರಿಗೆಲ್ಲ ಮ್ಯಾನೇಜ್ ಮಾಡೋದು ಗೊತ್ತಿದೆ ಅಂದರೆ ಇನ್ನೊಬ್ರಿಗೆ ಆ ಥರ ಇರಬೇಕಂತೇನಿಲ್ಲ ಅವ್ರೇನು ಮಾಡ್ತಾರೆ ಹಣವನ್ನು ಡ್ರಾ ಮಾಡ್ತಾರೆ ಮಿಸ್ಯೂಸ್ ಮಾಡ್ಕೊಳ್ತಾರೆ ಆ ಥರ ಅವ್ರಿಗೆ ಸಾಧ್ಯತೆ ಇರುತ್ತೆ ಅದರಿಂದ ಇನ್ನೊಬ್ರಿಗೆ ಎಫೆಕ್ಟ್ ಆಗುವಂಥ ಕೂಡ ಚಾನ್ಸಸ್ ಇರುತ್ತೆ ಚಾನ್ಸಸ್ ಆಫ್ ಕನ್ಫ್ಯೂಷನ್ ಆ್ಯಂಡ್ ಡಿಸ್ಅಗ್ರಿಮೆಂಟ್ ಇಲ್ಲಿ ಒಂದು ಸಾರಿ ಕೆಲವೊಂದ್ಸರಿ ಕನ್ಫ್ಯೂಷನ್ ಆಗುವ ಸಾಧ್ಯತೆ ಇರುತ್ತೆ ಈಗ ಒಬ್ರು ಚೆಕ್ ಬುಕ್ ತಗೊಂಡಿದ್ದಾರೆ ಅಂತಂದ್ರೆ ಎಲ್ಲರೂ ಪರವಾಗಿ ಇನ್ನೊಬ್ರು ಯಾರೋ ಸೈನ್ ಮಾಡಿಕೊಡ್ತಾರೆ ಅದನ್ನು ಯಾರಾಗ ಇಲ್ಲಿ ಇದನ್ನು ಮಾಡಿದ್ದಾರೆ ಯಾರು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅನ್ನೋದು ಕೂಡ ಕೆಲವೊಂದ್ಸರಿ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಇರುತ್ತೆ ಇಟ್ ಈಸ್ ಈಸಿ ಟು ಅಕ್ಸೆಸ್ ಯುವರ್ ಮನಿ ಇನ್ ಕೇಸ್ ಆಫ್ ರಿಲೇಷನ್ಶಿಪ್ ವಿತ್ ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ ಬ್ರೇಕ್ ಡೌನ್ ಇಲ್ಲಿ ಈಸಿಯಾಗಿ ನೀವು ಅಕೌಂಟನ್ನು ಅಕ್ಸೆಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಏನಾದರೂ ಅಲ್ಲಿ ಬ್ರೇಕ್ಡೌನ್ಸ್ ಆದರೆ ಶಿಪ್ ಕಟ್ ಆದರೆ ಅಂಥ ಟೈಮಲ್ಲಿ ಇದು ಸಮಸ್ಯೆ ಆಗುವಂಥ ಸಾಧ್ಯತೆ ಇರುತ್ತೆ ಈಗ ಅಣ್ಣ ತಮ್ಮ ಜ ಡಿವೈಡ್ ಆಗ್ತಾರೆ ಈ ಅಕೌಂಟಲ್ಲಿ ಏನೋ ಒಂದು ದುಡ್ಡಿರುತ್ತೆ ಅವಾಗ ಇಬ್ಬರು ಆಪ್ರೇಟ್ ಏನಾದರೂ ಕೊಟ್ಟಿದ್ರೆ ಆ ಟೈಮಲ್ಲಿ ಅವರು ಅಮೌಂಟನ್ನು ವಿತ್ಡ್ರಾ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಅವರಿಬ್ಬರ ಮಧ್ಯೆ ಕೋಆರ್ಡಿನೇಷನ್ ಇಲ್ಲ ಅಂದಾಗ ಇಫ್ ದ ಜಾಯಿಂಟ್ ಅಕೌಂಟ್ ಗೆಟ್ಸ್ ಸೀಸ್ಡ್ ಬೈ ಲಾ ಡ್ಯೂ ಟು ಮಿಸ್ಕಂಡಕ್ಟ್ ಆಫ್ ಎ ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ ದೆನ್ ಅದರ್ ಹೋಲ್ಡರ್ಸ್ ಆಫ್ ಜಾಯಿಂಟ್ ಅಕೌಂಟ್ ಮೇ ಬಿ ರಿಸ್ಟ್ರಿಕ್ಟೆಡ್ ಟು ಅಕ್ಸೆಸ್ ದೇರ್ ಓನ್ ಮನಿ ಇಲ್ಲೇನಾಗುತ್ತೆ ಈಗ ಇಬ್ಬರು ಅಣ್ಣ ತಮ್ಮ ಇರ್ತಾರೆ ಯಾರೋ ಒಬ್ಬರು ಏನು ಮಾಡ್ತಾರೆ ಬೇರೆಯವ್ರ ಹತ್ರ ದುಡ್ಡು ತಗೊಂಡು ಮಿಸ್ಯೂಸ್ ಮಾಡಿ ಅವ್ರಿಗೇನೋ ಒಂದು ಪ್ರಾಬ್ಲಮ್ ಮಾಡಿರ್ತಾರೆ ಆಗಿ ಅಂಥ ಟೈಮಲ್ಲಿ ಏನಾದರೂ ಕೋರ್ಟ್ ಆರ್ಡರ್ ಬಂದ್ರೆ ಗಾರ್ನಿಶಿ ಆರ್ಡ್ರ್ ಅಂತ ಕರಿತೀವಲ್ಲ ಅದೇನಾದರೂ ಬಂತಂದರೆ ಒಬ್ರಿಗೆ ಏನಾಗಿರುತ್ತೆ ಇಬ್ಬರಿಗೆ ಈಕ್ವಲ್ ಅಮೌಂಟ್ ಇದೆ ಅಂತ ಅನಿಸಿದ್ರೆ ಆವಾಗ ಒಬ್ರದ್ದು ಮಾತ್ರ ಅಮೌಂಟ್ ಅವರು ಬಾರೋ ಮಾಡ್ಕೊಳ್ಬೋದು ಅವರು ಸ್ವಂತ ಅಮೌಂಟನ್ನು ಮಾಡ್ಬೋದು ಇಲ್ಲಾಂದರೆ ಅದಕ್ಕೂ ಕೂಡ ಒಂದು ಸಾರಿ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಸಾರಿ ಗೊತ್ತಾಗ್ತದೆ ಈ ಥರ ಕೂಡ ಒಂದು ಡಿಸ್ಅಡ್ವಾಂಟೇಜಸ್ಸು ಒಂದು ಜಾಯಿಂಟ್ ಅಕೌಂಟಲ್ಲಿ ನಾವು ನೋಡ್ಬೋದು ಲಾಸ್ಟ್ ಒನ್ ಇಫ್ ಎನಿ ಆಫ್ ದ ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ ಆ್ಯಸ್ ಎ ಪೂರ್ ಕ್ರೆಡಿಟ್ ರೇಟಿಂಗ್ ಅದರ್ಸ್ ಮೇ ಸಫರ್ ದ ರಿಸಲ್ಟ್ ಆಫ್ ಇಟ್ ಈಗ ಫಾರ್ ಎಕ್ಸಾಂಪಲ್ ಇಬ್ರು ಜಾಯಿಂಟ್ ಅಕೌಂಟ್ ಹೋಲ್ಡರ್ಸ್ ಇದ್ದಾರೆ ಏನಾದರೂ ಸಾಲ ಬೇಕಂದ್ರೆ ಈಗ ಸಿವಿಲ್ ರೇಟು ಅಥವಾ ಸಿಬಿಲ್ ಸ್ಕೋರ್ ಅಥವಾ ಕ್ರೆಡಿಟ್ ರೇಟಿಂಗ್ ನೋಡ್ತಾರೆ ಒಬ್ರದ್ದು ತುಂಬ ಪೂರ್ ಇದೆ ಏನೋ ಸಾಲ ತಗೊಂಡು ಅಥವಾ ಕಟ್ಟಿಲ್ಲ ಡಿಫಾಲ್ಟರ್ ಆಗಿದ್ದಾರೆ ಈ ಥರ ಇದ್ದಾಗ ಬೇರೆಯವ್ರಿಗೂ ಕೂಡ ಅದು ಲೋನ್ ಹೋದಾಗ ಎಫೆಕ್ಟ್ ಆಗುತ್ತೆ ಅಂತ ಒಂದು ಸಾಧ್ಯತೆ ಕೂಡ ಇರೋದ್ರಿಂದ ಇದು ಒಂದು ಡಿಸ್ಅಡ್ವಾಂಟೇಜ್ ಆಗಿ ನಾವು ತಗೊಳ್ಬೋದು ನಿಮ್ಗೆ ಗೊತ್ತಿದೆ ಲೋನ್ ತಗೊಳಕ್ಕೆ ಹೋಗ್ತೀವಿ ನಮ್ದು ಈಗೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ನಮ್ಮ ಒಂದು ಪಾನ್ ಕಾರ್ಡ್ ತಗೊಂಡು ನಮ್ಮ ಒಂದು ಹಿಸ್ಟ್ರಿ ನೋಡ್ತಾರೆ ನಾವು ಯಾವ ರೀತಿ ಬೇರೆ ಕಡೆ ಕಡೆಯಲ್ಲರೂ ಸಾಲ ತಗೊಂಡು ರೀಪೇಮೆಂಟ್ ಮಾಡಿದೀವ ಪ್ರಾಮಟಾಗಿ ಇಲ್ವಾ ಅನ್ನೋದನ್ನು ಎಲ್ಲ ನೋಡಿಬಿಟ್ಟು ನಮಗೇನು ಮಾಡ್ತಾರೆ ರೇಟ್ ಆಫ್ ಇಂಟ್ರೆಸ್ಟ್ ಫಿಕ್ಸ್ ಮಾಡಿ ಸಾಲವನ್ನು ಕೊಡ್ತಾರೆ ಸಪೋಸ್ ಇಬ್ಬರಲ್ಲಿ ಯಾರ್ದಾದ್ರೂ ಒಬ್ರದ್ದು ಆ ಥರ ಏನಾದರೂ ಬ್ಯಾಡ್ ಕ್ರೆ ಕ್ರೆಡಿಟ್ ರೇಟಿಂಗ್ ಇದೆ ಅಂತಂದ್ರೆ ಏನು ಮಾಡ್ತಾರೆ ಅಥವಾ ಬ್ಯಾಡ್ ಹಿಸ್ಟ್ರಿ ಇದೆ ಅಂತಂದ್ರೆ ಅವ್ರದ್ದು ಬಗ್ಗೆ ಏನಾದರೂ ಆವಾಗ ಆಟೋಮೆಟಿಕ್ಕಾಗಿ ಇನ್ನೊಬ್ರಿಗೆ ಅದು ಎಫೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಒನ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಓಪನಿಂಗ್ ಜಾಯಿಂಟ್ ಅಕೌಂಟ್ ಇನ್ ಇಂಡಿಯನ್ ಬ್ಯಾಂಕ್ ಅಕೌಂಟ್ ಸೇವಿಂಗ್ಸ್ ಅಕೌಂಟ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಏನೇನು ಬೇಕಪ್ಪ ಅಂದ್ರೆ ನಾರ್ಮಲ್ ಆಗಿ ಇಬ್ಬರದ್ದು ಕೂಡ ಕೇಳ್ತಾರೆ ಇಲ್ಲಿ ಯಾರ್ದು ಎಷ್ಟು ಜನ ಇರ್ತಾರೆ ನಾಲ್ಕು ಜನ ಸೇರಿ ಅಕೌಂಟ್ ಓಪನ್ ಮಾಡ್ತಾರೆ ಅಂದ್ರೆ ನಾಲ್ಕು ಜನ ನಾಲ್ಕು ಜನದು ಇಬ್ಬರ ಇಬ್ಬರದ್ದು ಮೂರು ಜನ ಅಂದರೆ ಮೂರು ಜನ ಈ ಥರ ಇಬ್ಬರದ್ದು ಪಾನ್ ಕಾರ್ಡ್ಸ್ ಕೇಳಿದ್ರು ಫಾರ್ ಎಕ್ಸಾಂಪಲ್ ಈಗ ಇಬ್ಬರು ಅಂತ ಅಂದ್ಕೊಂಡ್ರೆ ಗಣ್ಣ ಇಂಟಿ ಓಪನ್ ಮಾಡ್ತಾರೆ ಜಾಯಿಂಟ್ ಅಕೌಂಟ್ ಅಂದ್ರೆ ಇಬ್ಬರದು ಕೂಡ ಕಪಲ್ಸ್ದು ಪಾನ್ ಕಾರ್ಡ್ ಬೇಕಾಗುತ್ತೆ ಎರಡು ಪಾಸ್ಪೋರ್ಟ್ ಸೈಜ್ ಸೈಜ್ ಫೋಟೋ ಇಬ್ಬರದ್ದು ಬೇಕಾಗುತ್ತೆ ಪ್ರೂಫ್ ಆಫ್ ಐಡೆಂಟಿಟಿ ಬೇಕಾಗುತ್ತೆ ಇದರ ಪಾನ್ ಕಾರ್ಡು ಆಧಾರ್ ಕಾರ್ಡು ಪಾಸ್ಪೋರ್ಟು ಡಿ ಎಲ್ ಈ ಥರ ಏನಾದರೂ ಒಂದು ಡ್ರೈವಿಂಗ್ ಲೈಸೆನ್ಸು ಈ ರೀತಿ ಕೊಡಬೇಕಾಗುತ್ತೆ ನೆಕ್ಸ್ಟ್ ಅಡ್ರೆಸ್ ಪ್ರೂಫಿಗೆ ಏನೋ ಒಂದು ಪಾಸ್ಪೋರ್ಟೋ ಅಥವಾ ವೋಟರ್ ಐ ಡಿನೋ ಅಥವಾ ಆಧಾರ್ ಕಾರ್ಡು ಏನೊಂದು ಎಲೆಕ್ಟ್ರಿಸಿಟಿ ಬಿಲ್ಲು ಪಾಸ್ಬುಕ್ ಬಾ ಇದನ್ನೋ ಅಥವಾ ಗ್ಯಾಸ್ ಬಿಲ್ಲೋ ಏನೋ ಒಂದು ಕೊಡಬೇಕಾಗುತ್ತೆ ಪ್ರೆಸೆಂಟ್ ಮಾಡಬೇಕಾಗುತ್ತೆ ಬ್ಯಾಂಕಿಗೆ ಒಂದು ಜಾಯಿಂಟ್ ಅಕೌಂಟನ್ನು ಓಪನ್ ಮಾಡುವಾಗ ಪ್ರೊಸೀಜರ್ ಟು ಓಪನ್ ಜಾಯಿಂಟ್ ಅಕೌಂಟ್ ಅಂದರೆ ನಾರ್ಮಲಾಗಿ ಏನು ಬೇರೆ ಅಕೌಂಟ್ಗಳನ್ನು ಓಪನ್ ಮಾಡ್ತೀವಲ್ವ ಆ ಥರ ಇದು ಪ್ರೊಸೀಜರ್ ಸೇಮ್ ಇರುತ್ತೆ ಒಂದು ಬ್ಯಾಂಕಿಗೆ ನಾವೇನು ಮಾಡಬೇಕು ವಿಸಿಟ್ ಮಾಡಬೇಕು ಯಾವ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡ್ತೀವಿ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿಗೆ ಹೋದ್ರೆ ಒಂದು ಅಕೌಂಟನ್ನು ಓಪನ್ ಮಾಡಕ್ಕೆ ಅಪ್ಲಿಕೇಶನನ್ನು ಕೊಡ್ತಾರೆ ಜಾಯಿಂಟ್ ಅಕೌಂಟ್ ಓಪನ್ ಮಾಡೋಕ್ಕಂತ ನಾವು ಹೇಳಿದರೆ ಅಲ್ಲಿ ನಾವು ಮೆನ್ಷನ್ ಮಾಡಬೇಕು ಯಾವ ಟೈಪ್ ಆಫ್ ಮೇಲ್ಗಡೆ ಒಂದು ಐದು ಟೈಪ್ ಹೇಳಿದಲ್ವ ನಾನು ಜಾಯಿಂಟು ಜಾಯಿಂಟ್ ಜಾಯಿಂಟ್ ಆ್ಯಂಡ್ ಆರ್ ಸರ್ವೈವರು ಈ ರೀತಿಯಾಗಿ ಹೇಳ್ತಾರೆ ಐದರ ಆರ್ ಸರ್ವೈವರು ಎನಿಯ ಅಥವಾ ಎನಿ ಒನ್ ಆರ್ ಸರ್ವೈವರ್ ಈ ರೀತಿಯಾಗಿ ನೀವು ಮೆನ್ಷನ್ ಮಾಡಬೇಕು ಆ ಡಾಕ್ಯುಮೆಂಟ್ಸನ್ನು ಮೇಲ್ಗಡೆ ಮೆನ್ಷನ್ ಮಾಡಿದವ ಅದೆಲ್ಲ ಡಾಕ್ಯುಮೆಂಟ್ಸನ್ನು ನೀವು ಎನ್ಕ್ಲೋಸ್ ಮಾಡಿಬಿಟ್ಟು ಫೋಟೋ ಎಲ್ಲ ಇನ್ಕ್ಲೋಸ್ ಮಾಡಿ ಐ ಡಿ ಪ್ರೂಫು ಎಲ್ಲ ಮೆನ್ಷನ್ ಎಮ್ ಅಟ್ಯಾಚ್ ಮಾಡಿಬಿಟ್ಟು ಏನು ಮಾಡಬೇಕು ಸಬ್ಮಿಟ್ ಅಕೌಂಟ್ ಓಪನಿಂಗ್ ಫಾರ್ಮ್ ಟು ದ ಬ್ಯಾಂಕರ್ ಆಫ್ ದ ಬ್ಯಾಂಕ್ ಅಕೌಂಟ್ ಸೇವಿಂಗ್ಸ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಅಲಾಂಗ್ ವಿತ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಸೇರಿಸ್ಬಿಟ್ಟು ನೀವು ಡಾಕ್ಯುಮೆಂಟ್ಸನ್ನು ಕೊಡಬೇಕಾಗುತ್ತೆ ನೆಕ್ಸ್ಟ್ ಒಂದು ಫೋರ್ತ್ ವೆರಿಫಿಕೇಶನ್ ಆಫ್ ಅಕೌಂಟ್ ಓಪನಿಂಗ್ ಫಾರ್ಮ್ ಆ್ಯಂಡ್ ಅದರ್ ಡಾಕ್ಯುಮೆಂಟ್ಸ್ ಬೈ ದ ಬ್ಯಾಂಕರ್ ಇಲ್ಲಿ ಬ್ಯಾಂಕರ್ ಏನು ಮಾಡ್ತಾನೆ ನೀವು ಕೊಟ್ಟಿರೋಂಥ ಎಲ್ಲ ಡಾಕ್ಯುಮೆಂಟ್ಸನ್ನು ವೆರಿಫೈ ಮಾಡ್ತಾನೆ ಒಂದು ಸಾರಿ ವೆರಿಫೈ ಮಾಡಿದ್ಮೇಲೆ ಎಲ್ಲ ಸರಿ ಇದೆ ಅಂತಂದರೆ ಆಫ್ಟರ್ ದಟ್ ಈಸ್ ಗೋಯಿಂಗ್ ಟು ಓಪನ್ ದ ಅಕೌಂಟ್ ಅಕೌಂಟನ್ನು ಓಪನ್ ಮಾಡ್ತಾನೆ ನೆಕ್ಸ್ಟು ಫಿಫ್ತ್ ಸ್ಟೆಪ್ ಒಂದು ಸ್ವಲ್ಪ ಮಿಸ್ ಆಗಿದೆ ಕಲೆಕ್ಟ್ಸ್ ಅಕ್ನಾಲಜ್ಮೆಂಟ್ ಸ್ಲಿಪ್ ಆಫ್ ಅಕೌಂಟ್ ಓಪನಿಂಗ್ ಫಾರಮ್ ಫ್ರಮ್ ಇಂಡಿಯನ್ ಬ್ಯಾಂಕ್ ಅಕೌಂಟ್ ಸೇವಿಂಗ್ ಬ್ಯಾಂಕ್ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇಲ್ಲೇನು ನಾವು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಅಕೌಂಟನ್ನು ಓಪನ್ ಮಾಡ್ತಾನೆ ಬ್ಯಾಂಕರ್ ವೆರಿಫೈ ಮಾಡಿಬಿಟ್ಟು ಆಮೇಲೆ ಅವನೇನು ಮಾಡ್ತಾನೆ ಒಂದು ಅಕ್ನಾಲಜ್ಮೆಂಟನ್ನು ಕೊಡ್ತಾನೆ ಅದಕ್ಕೆ ಸಂಬಂಧಿಸಿದಂಥ ಪಾಸ್ಬುಕ್ಕು ಬುಕ್ ಎಲ್ಲದನ್ನು ಕೂಡ ಬ್ಯಾಂಕರ್ ಏನು ಮಾಡ್ತಾನೆ ಅಲ್ಲಿ ಕಸ್ಟಮರ್ಗೆ ಇಶ್ಯೂ ಮಾಡ್ತಾ ಹೋಗ್ತಾನೆ ದಿಸ್ ಇಸ್ ದ ಪ್ರೊಸೀಜರ್ ನಾರ್ಮಲ್ ಏನು ನಾವು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡೋಕ್ಕಿರುತ್ತಲ್ವ ಸೇಮ್ ಅದೇ ಥರ ಇಲ್ಲಿ ಜಾಯಿಂಟ್ ಅಕೌಂಟ್ ಅಂತಂದರೆ ಇಬ್ಬರು ಅಥವಾ ಮೂರು ಜನ ಏನಿರ್ತಾರೆ ಇಬ್ಬೊಬ್ರಿಗಿಂತ ಜಾಸ್ತಿ ಜನ ಅವರೆಲ್ಲರೂ ಕೂಡ ಪ್ರೆಸೆಂಟ್ ಇರಬೇಕು ಅವರೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು ಅವರೆಲ್ಲ ವೆರಿಫೈ ಆಗುತ್ತೆ ಅಕೌಂಟ್ ಓಪನ್ ಆಗುತ್ತೆ ಯಾರು ಆಪರೇಟ್ ಮಾಡ್ತಾರೆ ಅಂತ ಅವರು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಬೇಕಾಗುತ್ತೆ ಈ ಒಂದು ಓವರ್ ಆಲ್ ಸೆಷನಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ವಿ ಈ ಒಂದು ವಿಡಿಯೋನಲ್ಲಿ ಅಂತಂದರೆ ಜಾಯಿಂಟ್ ಅಕೌಂಟ್ ಅಂದರೆ ಏನು ಟೈಪ್ಸ್ ಆಫ್ ಜಾಯಿಂಟ್ ಅಕೌಂಟು ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ಸು ಪ್ರೊಸೀಜರ್ ಟು ಓಪನೇ ಜಾಯಿಂಟ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋಕ್ಕೆ ಏನು ಪ್ರೊಸೀಜರು ಇದೆಲ್ಲದನ್ನು ಕೂಡ ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ ಇದೆಲ್ಲ ನಿಮಗೆ ವಿಡಿಯೋ ನೋಡಿದ ಮೇಲೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡ್ಬೋದು ಹಾಗೆ ನಾನು ಈ ಒಂದು ವಿಡಿಯೋವನ್ನು ಪ್ರಿಪೇರ್ ಮಾಡೋದಕ್ಕೆ ನಾನು ಈ ಬುಕ್ಸು ಮತ್ತು ವೆಬ್ಸೈಟ್ಗಳನ್ನು ರೆಫರ್ ಮಾಡಿದ್ದೀನಿ ನಿಮಗೆ ಅವೈಲಬಿಲಿಟೀಸ್ ಇದ್ದರೆ ನಿಮ್ಮ ಲೈಬ್ರರಿಯಲ್ಲಿ ನಿಮ್ಮ ಬುಕ್ಸ್ಟಾಲಲ್ಲಿ ಅಲ್ಲಿ ನೀವು ಬೈ ಮಾಡಿ ಈ ಬುಕ್ಸ್ಗಳನ್ನು ಯೂಸ್ ಮಾಡ್ಬೋದು ಅಂತ ನನ್ನ ಒಂದು ಒಪೀನಿಯನ್ನು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಶೇರ್ ದ ವಿಡಿಯೋ